ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ಜನ ನನಗೆ ಕೇಳ್ತಾ ಇದ್ರು ಟಿ ಇ ಟಿ ಪರೀಕ್ಷೆಗೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಗಣಿತ ತರಗತಿಗಳನ್ನು ತಿಳಿಸ್ಕೊಡಿ ಅಂತ. ಹಾಗಾಗಿ ಕೆಲವೊಂದು ಇಂಟೀಜರ್ಸ್ ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಂಥ ಬೇಸಿಕ್ ಕ್ವಶನ್ಸನ್ನು ನಾನು ತೊಗೊಂಡು ಬಂದಿದ್ದೀನಿ. ಸೊ ಇದು 7ನೇ ತರಗತಿಯ ಒಂದು ಪೂರ್ಣಾಂಕಗಳು ಪಾಠವನ್ನು ನೀವು ಅಭ್ಯಾಸ ಮಾಡಿದ ನಂತರ ಈ ಒಂದು ಕ್ವಶನ್ಸ್ಗಳನ್ನು, ಕೇವಲ 12 ಪ್ರಶ್ನೆಗಳಿದ್ದಾವೆ ಇಲ್ಲಿ. ಆದರೂ ಕೂಡ ಕೆಲವೊಂದು ಸಾರಿ ನಾವು ಎಷ್ಟೇ ಓದಿದ್ರೂ ನಮಗೆ ಕನ್ಫ್ಯೂಷನ್ ಮಾಡುವಂಥ ಪ್ರಶ್ನೆಗಳು ಇಲ್ಲಿರ್ತವೆ, ಸರಳವಾಗಿರ್ತವೆ, ಆದರೂ ಕೂಡ ನಮಗೆ ಒಂದಷ್ಟು ಗೊಂದಲವನ್ನು ಉಂಟು ಮಾಡ್ತವೆ. ಸೊ ಆ ಗೊಂದಲವನ್ನು ತೆರೆ ಎಳಿಬೇಕು ಅಂದರೆ ನಾವು ಪ್ರಾಕ್ಟೀಸನ್ನು ಮಾಡಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಪರ್ಫೆಕ್ಟ್ ಆಗ್ತೀವಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ನಾನು ಹೇಳೋದಕ್ಕೆ ಮುಂಚೆ ನೀವು ಆನ್ಸರನ್ನು ಗೆಸ್ ಮಾಡೋದು ಒಳ್ಳೆಯದು. ಎರಡು ಋಣ ಪೂರ್ಣಾಂಕಗಳ ಗುಣಲಬ್ಧ. ಸೊ ಇಲ್ಲಿ ಕಲಿಕಾ ಚೇತರಿಕೆ ಅಡಿಯಲ್ಲಿ ನಿಮಗೆ ಇದರ ಮೇಲೆ ಸಾಕಷ್ಟು ಆ್ಯಕ್ಟಿವಿಟೀಸ್ಗಳು ಎಲ್ಲ ಕೊಟ್ಟಿದ್ದರು. ಸೊ ನೀವು ಅದನ್ನು ಗಮನಿಸಿದ್ರಿ ಕೂಡ. ಸೊ ಇಲ್ಲಿ ಋಣ ಪೂರ್ಣಾಂಕಗಳ ಗುಣಲಬ್ಧ, ಸೊ ಇದಕ್ಕೆ ಬೇಸಿಕ್ಕಾಗಿ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ ನೋಡಿ. ಋಣ ಪೂರ್ಣಾಂಕ ಮತ್ತೊಂದು ಋಣ ಪೂರ್ಣಾಂಕ ಇವೆರಡನ್ನು ಗುಣಾಕಾರ ಮಾಡಿದಾಗ, ಸೊ ಐ ಥಿಂಕ್ ಡೈರೆಕ್ಟಾಗಿ ನಿಮಗೆ ಬರುತ್ತೆ, ತೋರಿಸ್ತೀನಿ. ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್ ಆಗಿರುತ್ತೆ, ಮತ್ತು ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್ ಕೂಡ ಆಗಿರುತ್ತೆ. ಅಂದರೆ ಸಮಚಿಹ್ನೆಗಳನ್ನು ನಾವು ಗುಣಾಕಾರ ಮಾಡಿದಾಗ ಧನ ಚಿಹ್ನೆ ಬರ್ತದೆ. ಓಕೆ, ಒಂದು ಮೈನಸ್ಸು ಒಂದು ಪ್ಲಸ್ ಇದ್ದರೂ ಕೂಡ ಮೈನಸ್ಸು, ಒಂದು ಪ್ಲಸ್ಸು ಇನ್ನೊಂದು ಮೈನಸ್ ಇದ್ದರೂ ಕೂಡ ಮೈನಸ್. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಆ ನಿಟ್ಟಿನಲ್ಲಿ ಇದಕ್ಕೆ ಸರಿಯಾದ ಉತ್ತರ ಎರಡು ಋಣ ಪೂರ್ಣಾಂಕಗಳ ಗುಣಲಬ್ಧ ಧನಾತ್ಮಕ ಆಗಿರುತ್ತೆ. ಎಸ್, ಋಣ ಪೂರ್ಣಾಂಕವನ್ನು ಋಣ ಪೂರ್ಣಾಂಕದಿಂದ ಭಾಗಿಸಿದಾಗ ಈಗ ಏನಾಗುತ್ತೆ, ಒಂದು ಉದಾಹರಣೆ ತಗೊಳ್ಳಿ. ಈಗ ಮೈನಸ್ ಆರು ಡಿವೈಡೆಡ್ ಬೈ ಮೈನಸ್ ಆರು ಅಂತ ತಗೊಳ್ತೀನಿ. ಓಕೆ, ಸೊ ಆಗ ಏನಾಗ್ತದೆ, ಈ ಮೈನಸ್ ಕ್ಯಾನ್ಸಲ್ ಆಗಿ ಆರು ಅಂದರೆ ಆರು ಅಂದರೆ ಹೌದಲ್ವ. ಸೊ ಅದಕ್ಕೆ ಉತ್ತರ ಒಂದು ಬರುತ್ತೆ. ಅಂದರೆ ಭಾಗಾಕಾರ ಮಾಡಿದಾಗ ಎರಡೂ ಭಾಗದಲ್ಲಿರ್ತಕ್ಕಂಥ ಋಣ ಚಿಹ್ನೆ ಹೋಗುತ್ತೆ, ಅಂದರೆ ಏನು ಬರುತ್ತೆ, ಧನ ಚಿಹ್ನೆಯೇ ಬರುತ್ತೆ. ಸೊ ಸರಿಯಾದ ಉತ್ತರ ಧನಾತ್ಮಕ. ವಿಭಾಜಕ ನಿಯಮವು ಈ ಕೆಳಗಿನವುಗಳನ್ನು ಕಲಿಯಲು ಸಹಾಯ ಮಾಡುತ್ತೆ ಅಂತ. ಸೊ ಇಲ್ಲಿ ಇದೊಂದು ಸ್ವಲ್ಪ ಗೊಂದಲ ಅನ್ನಿಸ್ತದೆ ನಿಮಗೆ. ಈಗ ನೋಡಿ, ಎ ಇಂಟು ಬಿ ಪ್ಲಸ್ ಸಿ ಇತ್ತು ಅಂತಂದರೆ ಎ ಇಂಟು ಬಿ ಓಕೆ ಪ್ಲಸ್ ಎ ಇಂಟು ಸಿ ಅಂತ ಹೇಳ್ತೀವಿ. ಇದು ವಿಭಾಜಕ ನಿಯಮ. ಇಲ್ಲಿ ನಾವು ಏನನ್ನು ಕಲಿತೀವಿ, ಒಂದು ಸಂಕಲನ ಇನ್ನೊಂದು ಗುಣಾಕಾರ ಎರಡನ್ನೂ ಕೂಡ ಕಲಿತೀವಿ, ಹೌದಲ್ಲ. ಸೊ ಅಲ್ಲಿ ನಮಗೆ ಗೊಂದಲ ಅನಿಸುತ್ತೆ. ವಿಭಾಜಕ ಅಂತ ಹೇಳಿದರೆ ಭಾಗಾಕಾರ ಮಾಡೋದು, ಹಾಗಾಗಿ ಭಾಗಾಕಾರ ಅನಿಸುತ್ತೆ. ಇಲ್ಲಿ ಸಂಕಲನ ಇದೆ ಸರ್, ಹಾಗಾಗಿ ಸಂಕಲನ ಅನಿಸುತ್ತೆ. ಸರ್ ಗುಣಾಕಾರ ಇದೆ ಸರ್, ಹಾಗಾಗಿ ಗುಣಾಕಾರ ಅಂತಲೂ ಅನಿಸುತ್ತೆ, ಹೌದಲ್ಲ. ಸೊ ಯಾವುದು ಹಾಗಾದರೆ ಉತ್ತರ ಇದಕ್ಕೆ? ಸೊ ಎಸ್, ಇದು ನನಗೂ ಕೂಡ ಮೊದಲು ಗೊಂದಲ ಆಗಿತ್ತು. ಈ ವಿಭಾಜಕ ನಿಯಮ ಕೆಳಗಿನದ್ದನ್ನು ಕಲಿಯಲು ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಅದು ಗುಣಾಕಾರವನ್ನು ಕಲೀಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ, ಬೇಸಿಕ್ ಆಗಿರುವಂಥ ಪ್ರಶ್ನೆ. ಪ್ಲಸ್ ಎಂಟು ಗುಣಿಸು ಮೈನಸ್ ಎಂಟು. ಓಕೆ, ಸೊ ಈ ಪ್ಲಸ್ ಎಂಟು ಗುಣಿಸು ಮೈನಸ್ ಎರಡು ಇಸ್ ಈಕ್ವಲ್ ಟು ಪ್ಲಸ್ ಆರು ಅಂತ ಇದೆ. ಅಂದರೆ ಎಸ್, ಇನ್ನೊಂದ್ಸರಿ ಕ್ಲೀನಾಗಿ ಹೇಳ್ತೀನಿ ಕೇಳಿ. ಪ್ಲಸ್ ಎಂಟು ಪ್ಲಸ್ ಆಫ್ ಮೈನಸ್ ಎರಡು ಅಂತ ಇದೆ. ಅಲ್ಲಿ ಪ್ಲಸ್ ಚಿಹ್ನೆ ಮಧ್ಯದಲ್ಲಿದೆ. ಎಂಟು ಮೈನಸ್ ಎರಡು ಅಂತ ಹೇಳಿದಾಗ ನಾವು ಕಳಿಬೇಕು. ಎಂಟರಲ್ಲಿ ಎರಡು ಅಂದರೆ ಆರು ಅಂತ ಬಂದಿದೆ. ಇದು ಯಾವ ಗುಣ? ಪರಿವರ್ತನೀಯ ಗುಣ, ಆವರ್ತ ಗುಣ, ವಿಭಾಜಕ ಗುಣ ಮತ್ತು ಸಹವರ್ತನೀಯ ಗುಣ ಅಂತ ಇದೆ. ಸೊ ಸಹವರ್ತನೀಯ ಬರಲ್ಲ, ವಿಭಾಜಕ ಕೂಡ ಬರೋದಿಲ್ಲ, ಬದಲಿಗೆ ಪರಿವರ್ತನೆಯ ಆವೃತ್ತ ಇವೆರಡರಲ್ಲಿ ಪರಿವರ್ತನೀಯ ಕೂಡ ಬರೋದಿಲ್ಲ, ಆವೃತ್ತ ಗುಣ ಬರುತ್ತೆ. ಅಂದರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಆದರೆ ಸಿ ಆಲ್ಸೋ ಬಿಲಾಂಗ್ಸ್ ಟು ದ ಸೇಮ್ ಗ್ರೂಪ್ ಅಂತ. ಅಂದರೆ ಯಾವುದೇ ಎರಡು ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡಿದಾಗ ಬರುವಂಥದ್ದು ಕೂಡ ಸ್ವಾಭಾವಿಕ ಸಂಖ್ಯೆ ಆಗಿರುತ್ತೆ ಅಂತಕ್ಕಂಥದ್ದೇ ಈ ಒಂದು ನಿಯಮ. ಹಾಗಾಗಿ ಆ ನಿಯಮವನ್ನು ನಾವು ಆವೃತ್ತ ಗುಣ ಅಂತ ಕರಿತೀವಿ, ಕ್ಲೋಸರ್ ಪ್ರಾಪರ್ಟಿ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಗುಣ ಯಾವುದು ಅಂತ ಇಲ್ಲಿ ನೋಡಿ. ಪಕ್ಕದಲ್ಲಿ ಐದು ಗುಣಿಸು ಮೈನಸ್ ಎಂಟು ಗುಣಿಸು ನಾಲ್ಕು, ಇಲ್ಲಿ ಐದು ಗುಣಿಸು ಮೈನಸ್ ಎಂಟು ಗುಣಿಸು ನಾಲ್ಕು. ಇಲ್ಲಿ ಏನಾಗಿದೆ ಅಂದರೆ ಒಂದು ಸ್ವಲ್ಪ ಬ್ರಾಕೆಟ್ ಹಾಕುವಾಗ ಮಾತ್ರ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಗ್ರೂಪನ್ನು ಚೇಂಜ್ ಮಾಡಿದ್ದಾರೆ. ಅಂದರೆ ಫ್ರೆಂಡ್ಸ್ ಇದರಲ್ಲಿ ಇಬ್ಬರು, ಮೂರು ಜನ ಫ್ರೆಂಡ್ಸಲ್ಲಿ ಮೊದಲು ಇಬ್ಬರು ಗ್ರೂಪ್ ಆಗಿದ್ದರು, ನಂತರ ಇಬ್ಬರು ಗ್ರೂಪ್ ಆಗಿದ್ದಾರೆ. ಸೊ ಇದು ಎಂಥ ನಿಯಮ ಅಂತ ಹೇಳಿದರೆ, ಎಸ್ ಡೋಂಟ್ ಕನ್ಫ್ಯೂಷನ್ ದಿಸ್ ಒನ್, ಇದು ಕನ್ಫ್ಯೂಸ್ ಆಗೋದೇ ಬೇಡ. ನನ್ನ ಮಕ್ಕಳಿಗೆ ಹೇಳ್ಕೊಡುವಾಗ ಹೇಳ್ತಿರ್ತೀನಿ, ಫ್ರೆಂಡ್ಸ್ ಇದ್ದಾಗ ಜೊತೆಗಿರ್ತಾರಲ್ವ, ಹಾಗಾಗಿ ಸಹವರ್ತಿಗಳು ಸಹಪಾಠಿಗಳು ಅಂತ ನಾವು ಕರಿತೀವಿ. ಹಾಗಾಗಿ ಸಹವರ್ತನೀಯ ನಿಯಮ ಅಂತ ಹೇಳಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ. ವಿಮಾನವು 5000 ಮೀಟರ್ ಎತ್ತರದಲ್ಲಿ ಹಾರುತ್ತಿದೆ ಮತ್ತು ಸಬ್ಮರೀನ್ 1000 ಮೀಟರ್ ಆಳದಲ್ಲಿದೆ. ಹಾಗಾದರೆ ವಿಮಾನ ಮತ್ತು ಸಬ್ಮರೀನ್ಗಳಿಗಿರುವ ಅಂತರ ಏನು ಅಂತ ಕೇಳಿದ್ದಾರೆ. ಇದು ಭೂಮಿ ಲೆವೆಲ್ ಅಂತ ನಾವು ತಿಳ್ಕೊಳ್ಳೋಣ.
ಇಲ್ಲಿಂದ 5000 ಮೀಟರ್ ಎತ್ತರದಲ್ಲಿ ಒಂದು ವಿಮಾನ ಇದೆ. ಓಕೆ, ಇಲ್ಲಿ ವಿಮಾನ ಹಾರಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸಬ್ಮರೀನು ನೀರೊಳಗಡೆ ಇದೆ, ಅದು 1000 ಮೀಟರ್ ಕೆಳಗಿದೆ. ಟೋಟಲ್ ಇದಕ್ಕೂ ಇದಕ್ಕೂ ಇರೋ ಡಿಸ್ಟೆನ್ಸು ಇಲ್ಲಿ 5000 ಪ್ಲಸ್ 1000 ಅಂದರೆ 6000 ಮೀಟರ್. ಓಕೆ, ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಕೇಳಿದರೆ ಅತ್ಯಂತ ಚಿಕ್ಕ ಧನ ಪೂರ್ಣಾಂಕ. ಈಗ ಪೂರ್ಣಾಂಕಗಳನ್ನು ಬರೆಯೋದಾದರೆ ನೀವು 0, 1, 2, 3, 4, 5 ಧನ ಪೂರ್ಣಾಂಕಗಳಾಗ್ತವಲ್ಲ ಪ್ಲಸ್ಸು. ಓಕೆ, ಸೊ ಈ ಕಡೆ -1, -2, -3 ಹಿಂಗೆ ಹೋಗ್ತವೆ. ಸೊ ಇಲ್ಲಿ ಅತ್ಯಂತ ಚಿಕ್ಕ ಧನ ಪೂರ್ಣಾಂಕ ಯಾವುದು ಅಂದರೆ 0 ಧನನೂ ಅಲ್ಲ ಋಣನೂ ಅಲ್ಲ, ಬದಲಿಗೆ 1 ಅಂತಕ್ಕಂಥದ್ದು ಅಂದರೆ ಅದು ಚಿಕ್ಕ ಧನ ಪೂರ್ಣಾಂಕ. ನೆಕ್ಸ್ಟ್ ಬೆಸ ಸಂಖ್ಯೆ, ಇಲ್ಲಿ ಒಂದು ಸ್ವಲ್ಪ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಬೆಸ ಸಂಖ್ಯೆಯ ಋಣ ಪೂರ್ಣಾಂಕಗಳ ಗುಣಲಬ್ಧ. ಸೊ ಒಂದು ಬೆಸ ಸಂಖ್ಯೆ ತಗೊಳ್ಳಿ, ಮತ್ತೊಂದು ಋಣ ಪೂರ್ಣಾಂಕ ತಗೊಳ್ಳಿ, ಯಾವುದಾದ್ರೂ ಒಂದು ಋಣ ಪೂರ್ಣಾಂಕ -6 ತಗೊಳ್ಳೋಣ. ಇವುಗಳ ಒಂದು ಗುಣಲಬ್ಧ ಕೇಳಿದರೆ 7, 6, 42 ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಇದು ಮೈನಸ್ ಬರುತ್ತೆ ಅಂದರೆ ಋಣಾತ್ಮಕ ಬರುತ್ತೆ. ಅಲ್ಲಿ ಪ್ರಶ್ನೆ ಒಂದು ಸ್ವಲ್ಪ ಅಲ್ಲಿ ಗೊಂದಲ ಇದೆ, ಕನ್ನಡದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡುವಾಗ ಆ ರೀತಿಯಾಗಿದೆ. ಸಂಖ್ಯೆಯ ಅಂತ ಕೊಟ್ಟಿದ್ದಾರೆ, ಸಂಖ್ಯೆ ಮತ್ತು ಋಣ ಪೂರ್ಣಾಂಕ. ಸೊ ಹಾಗಾಗಿ ಇಲ್ಲಿ ಋಣಾತ್ಮಕ ಅಂತಲೇ ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟ್ ಋಣ ಪೂರ್ಣಾಂಕವನ್ನು 1 ಭಾಗಿಸಿದಾಗ ಏನಾಗುತ್ತೆ? ಸೊ ಯಾವುದಾದ್ರೂ ಒಂದು ಋಣ ಪೂರ್ಣಾಂಕ ತಗೊಳ್ಳಿ, -3 1 ಭಾಗಿಸಿದರೆ ಏನು, 1 ಭಾಗಿಸಿದರೆ ಅದೇ ಬರುತ್ತಲ್ವ. ಸೊ ಎಸ್, ಹಾಗಾಗಿ ಮೈನಸ್ ಬರುತ್ತೆ, ಋಣಾತ್ಮಕ ಸಂಖ್ಯೆನೇ ಸರಿಯಾದ ಉತ್ತರ. ನೆಕ್ಸ್ಟ್ 5 ಮತ್ತು -8 ಗುಣಲಬ್ಧ ಅಂತ ಕೇಳಿದ್ದಾರೆ. ಸೊ 5 ಬರ್ಕೊಳ್ಳಿ ಗುಣಿಸು -8. ಇಲ್ಲಿ ಪ್ಲಸ್ ಇದೆ, ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಇರುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್, 8 × 5 = 40 ಅಂದರೆ -40 ಆಪ್ಷನಲ್ಲಿದೆ. ಸಂಕಲನದ ಅನನ್ಯತಾಂಶ ಯಾವುದು? ಸಂಕಲನ ಅಂದರೆ ಯಾವುದೇ ಎರಡು ಸಂಖ್ಯೆಗಳನ್ನು, ಈ ಎ ಪ್ಲಸ್ 0 = a ಆಗುತ್ತೆ, ಹೌದಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು 5 ನಾನು 0 ಕೂಡಿದಾಗ ಉತ್ತರ 5 ಬರುತ್ತೆ. ಹಾಗಾಗಿ 0 ನಾವು ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ. ಗುಣಾಕಾರದಲ್ಲಿ ಗುಣಾಕಾರ ಮಾಡುವಾಗ ನೋಡಿ, ಎ ಗುಣಿಸು 1 = a ಬರುತ್ತೆ. ಸೊ ಓಕೆ, ಎಕ್ಸ್ ಗುಣಿಸು 1 = x ಬರುತ್ತೆ. ಹಾಗಾಗಿ 1 ಗುಣಾಕಾರದ ಅನನ್ಯತಾಂಶ ಅಂತ ಕರಿತೀವಿ, ಬಟ್ ಸಂಕಲನದ ಅನನ್ಯತಾಂಶ ಯಾವುದಪ್ಪ ಅಂದರೆ 0. ಸೊ ಕ್ಲಿಯರ್ ಆಗಿದೆ, ಇದು ಕೂಡ ಬಹಳ ಬೇಸಿಕ್ ಆಗಿರುತ್ತೆ. ನಾನು ಅದಕ್ಕೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟೆ, ಇದು ಪತ್ರಿಕೆ 1 ಓದ್ತಕ್ಕಂಥವ್ರಿಗೆ ಹೆಲ್ಪ್ ಮಾಡುತ್ತೆ ಅಂತಕ್ಕಂಥ ಒಂದು ವಿಚಾರ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಮುಂದಿನ ಸಂಖ್ಯಾ ವಿನ್ಯಾಸ ಕೇಳಿದರೆ, ಸೊ 8, 5, 2, -1 ಕೊಟ್ಟಿದ್ದಾರೆ. ಅಂದರೆ ಮುಂದೆ ಏನು ಬರ್ತದೆ ಅಂತ. ಇಲ್ಲಿ ಮುಂದಕ್ಕೆ ಏನಾಗಿದೆ ಅಂದರೆ 3 ಕಳೀತಾ ಹೋಗಿದ್ದಾರೆ. 8 ರಲ್ಲಿ 3 ಕಳೆದರೆ 5, 2 ರಲ್ಲಿ 3 ಕಳೆದರೆ -1, -1 ರಲ್ಲಿ 3 ಕಳೆದರೆ ಮತ್ತೆ -4. ಅಂದರೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತಲ್ವಾ, ಸೊ -4 ಆಗುತ್ತೆ. ಐ ಥಿಂಕ್ ಸೊ ಐ ಹೋಪ್ ದಿಸ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್, -4. ಅಂದರೆ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ನೋಡ್ಬೋದು, ಯಾವುದೇ ಬೇರೆ ವಿಧದಲ್ಲಿ ಕೂಡ ಮಾಡಿದರೂ ಕೂಡ ಉತ್ತರ ಅದೇ ಬರುತ್ತೆ. ಸೊ ಇಷ್ಟೇ ಪ್ರಶ್ನೆಗಳು, ಬಹಳ ಈಸಿಯಾಗಿದ್ವು ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ಎಲ್ಲ ಪ್ರಶ್ನೆಗಳು ಇಷ್ಟ ಆಗಿದ್ದರೆ ಖಂಡಿತ ನೀವು ಲೈಕ್ ಮಾಡಿ. ಹಾಗೆ ನೀವು ಕೂಡ ಇಂಟೀಜರ್ಸ್ ಚಾಪ್ಟರ್ನ ಓದಿಲ್ಲ ಅಂದರೆ ಈಗಲೇ ಓದ್ಕೊಂಡು ಅಭ್ಯಾಸವನ್ನು ಮುಂದುವರಿಸಿ ಅಂತ ಹೇಳ್ತಾ, ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ, ಮ್ಯಾಥಮೆಟಿಕ್ಸ್ ಅಂತ ಕೊಡಿ, TM ಲರ್ನಿಂಗ್ ಸೆಂಟರ್ ಮ್ಯಾಥಮೆಟಿಕ್ಸ್ ಅಂತ. ಸೊ ನಿಮಗೆ ಸಾಕಷ್ಟು ವೀಡಿಯೋಗಳು ನಿಮಗೆ ಲಭ್ಯ ಇರ್ತವೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.